ವೀಕ್ಷಕರೇ ನಿಮಗಿದು ಗೊತ್ತೇ ಇಬ್ಬರು ಮಕ್ಕಳಿರುವ ಕುಟುಂಬಕ್ಕೆ ಅಂಚೆ ಇಲಾಖೆಯಿಂದ ಅತ್ಯುತ್ತಮ ಯೋಜನೆ ಈ ಸ್ಕೀಮ್ನಲ್ಲಿ ನಿಮಗೆ ಸಿಗುತ್ತೆ ಆರು ಲಕ್ಷ ನಿಜ ಸ್ನೇಹಿತರೆ ಇದು ಯಾವ ಸ್ಕೀಮ್ ಎಲ್ಲಿ ಹೇಗೆ ಎಲ್ಲ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ವಿಡಿಯೋ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮೊದಲು ನೀವೇನಾದರೂ ಈ ರೀತಿಯ ಮಾಹಿತಿಯುಕ್ತ ವಿಡಿಯೋವನ್ನು ನೋಡಲು ನಮ್ಮ ಯೂಟ್ಯೂಬ್ ಚಾನಲ್ ಇನ್ಫೋಸಿಸ್ನಲ್ಲಿ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಫೇಸ್ಬುಕ್ ಪೇಜ್ ವೇಣುಜ್ಯೋತಿಯಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ ಕಷ್ಟಪಟ್ಟು ದುಡಿದ ಹಣವನ್ನೆಲ್ಲ ಖರ್ಚು ಮಾಡಿಕೊಂಡ್ರೆ ಅನಿರೀಕ್ಷಿತ ಅಗತ್ಯಗಳು ಬಂದಾಗ ತೊಂದರೆ ಎದುರಿಸಬೇಕಾಗುತ್ತದೆ ಆದರೆ ನೀವು ಉಳಿತಾಯದ ರೂಪದಲ್ಲಿ ಪ್ರತಿ ತಿಂಗಳು ಒಂದಿಷ್ಟು ಉಳಿಸಿದರೆ ಭವಿಷ್ಯದಲ್ಲಿ ಅವು ಖಂಡಿತವಾಗಿ ನಿಮಗೆ ಉಪಯೋಗಕ್ಕೆ ಬರುತ್ತದೆ ಉಳಿತಾಯ ಮಾಡುವುದು ಒಳ್ಳೆಯ ಅಭ್ಯಾಸ ಪ್ರಸ್ತುತ ಬ್ಯಾಂಕ್ಗಳಲ್ಲಿ ಉಳಿತಾಯದ ಹೆಸರಿನಲ್ಲಿ ಕೆಲವು ಯೋಜನೆಗಳಿವೆ ಬ್ಯಾಂಕುಗಳಲ್ಲಿ ನಿಶ್ಚಿತ ಠೇವಣಿ ಅಂದರೆ ಫಿಕ್ಸೆಡ್ ಡೆಪಾಸಿಟ್ ರೂಪದಲ್ಲಿ ಹಣವನ್ನು ಠೇವಣಿ ಮಾಡಿಸಿಕೊಳ್ಳುತ್ತವೆ ಆ ಹಣಕ್ಕೆ ವಾರ್ಷಿಕವಾಗಿ ಬಡ್ಡಿಯನ್ನು ಪಾವತಿಸುತ್ತವೆ ಆದರೆ ಬ್ಯಾಂಕ್ಗಳಿಗಿಂತ ಅಂಚೆ ಕಚೇರಿಗಳಲ್ಲಿ ಹೆಚ್ಚು ಉಳಿತಾಯ ಯೋಜನೆಗಳಿವೆ ಅವುಗಳಲ್ಲಿ ಪ್ರಸ್ತುತ ಯೋಜನೆಯ ಹೆಸರು ಬಾಲ ಜೀವನ್ ಭೀಮಾ ಯೋಜನೆ ಈ ಯೋಜನೆಯಲ್ಲಿ ದಿನಕ್ಕೆ ಕೇವಲ ಆರು ರೂಪಾಯಿಗಳನ್ನು ಉಳಿಸಿದರೆ ಸಾಕು ನೀವು ಮೆಚುರಿಟಿಯ ಸಮಯದಲ್ಲಿ ಕನಿಷ್ಠ ಒಂದು ಲಕ್ಷ ರೂಪಾಯಿಗಳ ಲಾಭವನ್ನು ಪಡೆಯುತ್ತೀರಿ ಹದಿನೆಂಟು ರೂಪಾಯಿ ಉಳಿಸಿದರೆ ಮೂರು ಲಕ್ಷ ರೂಪಾಯಿಯನ್ನು ಪಡೆಯಬಹುದು ಉಳಿತಾಯ ಮಾಡುವವರ ಕೈಗೆಟುಕುವ ಬೆಲೆಗೆ ಅನುಗುಣವಾಗಿ ದಿನಕ್ಕೆ ಆರು ಅಥವಾ ಹದಿನೆಂಟು ರೂಪಾಯಿಯನ್ನು ಉಳಿಸಬಹುದು ಈ ಯೋಜನೆಯಲ್ಲಿ ಮಕ್ಕಳ ಹೆಸರಿನಲ್ಲಿ ಮಾತ್ರ ಉಳಿತಾಯ ಮಾಡಬೇಕು ಮಗುವಿನ ವಯಸ್ಸು ಐದರಿಂದ ಇಪ್ಪತ್ತು ವರ್ಷಗಳ ನಡುವೆ ಇರಬೇಕು ಈ ಯೋಜನೆ ಹೂಡಿಕೆಗೆ ಪೋಷಕರ ವಯಸ್ಸನ್ನು ಸಹ ಪರಿಗಣಿಸಲಾಗುತ್ತದೆ ಪೋಷಕರ ವಯಸ್ಸು ನಲವತ್ತೈದು ವರ್ಷ ಮೀರಿರಬಾರ್ದು ಈ ಯೋಜನೆಯು ಕುಟುಂಬದ ಬಹು ಮಕ್ಕಳಿಗೆ ಅನ್ವಯಿಸುವುದಿಲ್ಲ ಈ ಯೋಜನೆಯು ಕೇವಲ ಇಬ್ಬರು ಮಕ್ಕಳಿಗೆ ಮಾತ್ರ ಅನ್ವಯಿಸುತ್ತದೆ ಎರಡು ಮಕ್ಕಳಿಗೆ ದಿನಕ್ಕೆ ಮೂವತ್ತಾರು ರೂಪಾಯಿಯಂತೆ ಉಳಿತಾಯ ಮಾಡಿದರೆ ಮುಕ್ತಾಯದ ಸಮಯದಲ್ಲಿ ಇಬ್ಬರಿಂದ ಆರು ಲಕ್ಷದವರೆಗೆ ಪಡೆಯಲು ಅವಕಾಶವಿದೆ ಅರವತ್ತು ತಿಂಗಳ ನಂತರ ನೀವು ಪಾಲಿಸಿಯನ್ನು ಸರೆಂಡರ್ ಮಾಡಬಹುದು ಈ ಯೋಜನೆಯ ಸಂಪೂರ್ಣ ವಿವರವನ್ನ ನೀವು ತಿಳಿಯಲು ಹತ್ತಿರದ ಅಂಚೆ ಕಚೇರಿಗೆ ಹೋಗಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು ನೀವು ಅರ್ಹರಾಗಿದ್ದರೆ ನೀವು ಅಲ್ಲಿ ಈ ಯೋಜನೆಗೆ ಸೇರಬಹುದು ಅರ್ಜಿದಾರರು ಗುರುತು ವಿಳಾಸ ಪುರಾವೆ ಸಲ್ಲಿಸುವ ಮೂಲಕ ಖಾತೆಯನ್ನು ತೆರೆಯಬಹುದು ಈ ಮಾಹಿತಿಯನ್ನ ಎಲ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು